ಈ ರೀತಿಯಾಗಿ ಬೇಸ್ಲೈನಲ್ಲಿ ರಫಲ್ ಇದ್ರೆ ಏನಂತಾರೆ, ಕಟ್ ವರ್ಕ್, ಕ್ರೋಷೆ ವರ್ಕ್, ಎಂಬ್ರಾಯ್ಡ್ರಿ, ಲೇಸ್ ಮತ್ತು ಈ ರೀತಿಯಾಗಿರೋ ಜೀನ್ಸ್ಗೆ ಏನಂತ ಕರೀತಾರೆ ಎಲ್ಲಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಕನ್ನಡದ ಮೊದಲ ಫ್ಯಾಷನ್ ಡಿಸೈನರ್ನ ಚಾನಲ್ಗೆ ಸ್ವಾಗತ. ಫ್ರೇಡ್ ಆ್ಯಂಕಲ್ ಜೀನ್ಸ್. ಫ್ರೇಡ್ ಆ್ಯಂಕಲ್ ಜೀನ್ಸ್ ಅಂದರೆ ಬಾಟಮ್ ಹೆಮ್ ಲೈನಲ್ಲಿ ಒಂದು ಶ್ರೆಡ್ಡೆಡ್ ಆ್ಯಂಕಲ್ ಏನಿದೆ ಹೆಮ್ ಲೈನಲ್ಲಿ ಅದಕ್ಕೆ ಫ್ರೈಡ್ ಅಂತ ಕರೆಯೋದು. ಇದನ್ನು ನೀವು ಆಲ್ರೆಡಿ ಇರೋಂಥ ಜೀನ್ಸಲ್ಲಿ ಅದನ್ನ ಕಟ್ ಮಾಡಿ ಈ ರೀತಿಯಾಗಿ ಫ್ರೈಡ್ ಆ್ಯಂಕಲ್ ಜೀನ್ಸ್ನ ಮಾಡ್ಬೋದು. ಫ್ರಿಂಜಡ್ ಜೀನ್ಸ್. ಫ್ರಿಂಜಡ್ ಜೀನ್ಸ್ ಅಂದರೆ ಈ ರೀತಿ ಹೆಮ್ ಲೈನ್ಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್, ಅಂದರೆ ಜೀನ್ಸ್ ಫ್ಯಾಬ್ರಿಕ್ ಬಿಟ್ಬಿಟ್ಟು ಬೇರೆ ರೀತಿಯ ಫೆದರ್ಸ್ ಮತ್ತು ಈ ರೀತಿಯ ಫ್ರಿಂಜಸ್ನ ಅಟ್ಯಾಚ್ ಮಾಡಲಿಕ್ಕೆ ಇದನ್ನು ಫ್ರಿಂಜಡ್ ಜೀನ್ಸ್ ಅಂತ ಕರೆಯೋದು. ಪಾಮ್ ಪಾಮ್ ಜೀನ್ಸ್. ಪಾಮ್ ಪಾಮ್ ಅನ್ನೋದು ಒಂದು ಫ್ರೆಂಚ್ ವರ್ಡ್. ರೌಂಡ್ ಫ್ಲಫಿ ಬಾಲ್ಗೆ ಪಾಮ್ ಪಾಮ್ ಅಂತ ಹೇಳ್ತಾರೆ ಫ್ರೆಂಚಲ್ಲಿ. ಸೊ ಇದು ಬೇಸಿಕಲಿ ಒಂದು ಲೇಸ್ ಕೂಡ ಆಗಿರ್ಬೋದು ಅಥವಾ ಒಂದು ಸಪ್ರೇಟ್ ಪೀಸಸ್ ಕೂಡ ಆಗಿರ್ಬೋದು ಜೀನ್ಸ್ಗೆ ಅದನ್ನ ಅಟ್ಯಾಚ್ ಮಾಡಿರೋದ್ರಿಂದ. ಸೊ ಪಾಮ್ ಪಾಮ್ ಜೀನ್ಸ್ ಅಂತ ಕರೀತಾರೆ. ಆಲ್ರೆಡಿ ಇರುವಂತಹ ಓಲ್ಡ್ ಜೀನ್ಸ್ಗೆ ಈ ರೀತಿಯ ಲೇಸಸ್ನ ಟ್ರೈ ಮಾಡ್ಬೋದು. ಟ್ಯಾಸಲ್ ಜೀನ್ಸ್. ಟ್ಯಾಸಲ್ಸ್ನ ಕನ್ನಡದಲ್ಲಿ ಕುಚ್ಚು ಅಂತ ಹೇಳ್ತಾರೆ. ಈ ರೀತಿಯ ಟ್ಯಾಸಲ್ಸ್ ಅಥವಾ ಕುಚ್ಚನ್ನ ಬಾಟಮ್ ಹೆಮ್ ಲೈನಲ್ಲಿ ಅಥವಾ ಪಾಕೆಟ್ ಲೈನಲ್ಲಿ ಅಥವಾ ವೇಸ್ಟ್ ಲೈನಲ್ಲಿ ಅಟ್ಯಾಚ್ ಅಥವಾ ಸ್ಟಿಚ್ ಮಾಡಿರೋದ್ರಿಂದ ಇದನ್ನ ಟ್ಯಾಸಲ್ ಜೀನ್ಸ್ ಅಂತಾರೆ. ಇದು ಸೇಮ್ ಕಲರ್ ಕೂಡ ಇರ್ಬೋದು ಅಥವಾ ಮಲ್ಟಿಪಲ್ ಕಲರ್ಸ್ ಕೂಡ ಇರಬಹುದು. ಸ್ಟೆಪ್ ಹೆಮ್ ಜೀನ್ಸ್. ಸ್ಟೆಪ್ ಹೆಮ್ ಅಂತ ಅಂದರೆ ಈ ರೀತಿ ಹೆಮ್ ಫ್ರಂಟ್ ಮತ್ತು ಬ್ಯಾಕ್ ಹೆಮ್ ಲೆವೆಲ್ ಇರೋಲ್ಲ, ಒಂದು ಸ್ಟೆಪ್ಸ್ ಥರ ಇರುತ್ತೆ, ಒಂದಕ್ಕಿಂತ ಹೆಚ್ಚು ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಫ್ರಂಟ್ ಕಟ್ ಇರೋದು ನೋಡ್ಬೋದು ನೀವು, ಫ್ರಂಟ್ ಕಡಿಮೆ ಇದೆ. ಇದನ್ನು ನೀವೇ ಡಿ ಐ ವೈ ಟ್ರೈ ಮಾಡ್ಬೋದು, ಫ್ರಂಟ್ ಹೆಮ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಈ ಇಮೇಜಲ್ಲಿ ನೀಟಾಗಿ ನೋಡ್ಬೋದು ನೀವು. ಜೀನ್ಸ್ ಪ್ಯಾಂಟು ಬಾಟಮ್ ಏನಾದರೂ ಲೆಂತ್ ಜಾಸ್ತಿ ಆದರೆ ಅದನ್ನು ಫೋಲ್ಡ್ ಮಾಡಿಸಿ ಸ್ಟಿಚ್ ಮಾಡಿಸ್ಲಿಕ್ಕೆ ಯೂಶಲಿ $10-$20 ತನಕ ತೊಗೋತಾರೆ. ಆಮೇಲೆ ಅದು ನೀಟಾಗಿ ಪರ್ಫೆಕ್ಟಾಗಿ ಕೂಡ ಅಷ್ಟು ಅಕ್ಯುರೇಟಾಗಿ ಬರಲ್ಲ. ಅದ್ರ ಬದಲು ನೀವು ಈ ರೀತಿಯಾಗಿ ಫ್ರಂಟ್ ಹೆಮ್ ಲೈನ್ನ ಹಾಗೆ ಕಟ್ ಮಾಡಿ ರಾ ಎಡ್ಜಸ್ನ ಹಾಗೆ ಬಿಟ್ಟರೆ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಬ್ಯಾಂಡೇಜ್ ಜೀನ್ಸ್. ಇದು ಯೂಶಲಿ ಸ್ವಲ್ಪ ಸ್ನಕ್ ಫಿಟ್ ಇರುತ್ತೆ, ಅಂದರೆ ಸ್ಕಿನ್ ಫಿಟ್ ಇರುತ್ತೆ. ಕ್ರಿಸ್ ಕ್ರಾಸ್ ಆಗಿ ಏನು ಸ್ಟ್ರೈಪ್ಸ್ ಬಂದಿದೆ ಬಾಡಿ ಹಗ್ಗಿಂಗ್ ಆಗಿರೋ ಈ ರೀತಿಯ ಬ್ಯಾಂಡೇಜ್ ಅಪಿಯರೆನ್ಸ್ ಇರೋದ್ರಿಂದ ಇದನ್ನ ಬ್ಯಾಂಡೇಜ್ ಜೀನ್ಸ್ ಅಂತ ಕರೀತಾರೆ. ಸೈಡ್ ಸ್ಲಿಟ್ ಲೇಸಪ್ ಜೀನ್ಸ್. ಇದು ಸೈಡ್ ಸ್ಲಿಟ್ ಅಂತ ಹೆಸರು ಬರಲಿಕ್ಕೆ ಕಾರಣ ಇದು ಸೈಡಲ್ಲಿ ಸ್ಲಿಟ್ಸ್ ಇರುತ್ತೆ, ಓಪನ್ ಇರುತ್ತೆ, ಮತ್ತು ಅದನ್ನು ಲೇಸಿಂದ ಟೈಅಪ್ ಮಾಡಿರ್ತಾರೆ, ಅದಕ್ಕಾಗಿ ಇದಕ್ಕೆ ಸೈಡ್ ಸ್ಲಿಟ್ ಲೇಸಪ್ ಜೀನ್ಸ್ ಅಂತ ಕರೀತಾರೆ. ರಫಲ್ ಜೀನ್ಸ್. ರಫಲ್ ಜೀನ್ಸ್ ಇದರಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ತೊಗೊಂಡು ನೆರಿಗೆ ಬರೋ ಥರ ಮಾಡಿ ಅಲ್ಲಿ ವಾಲ್ಯೂಮ್ ಕ್ರಿಯೇಟ್ ಮಾಡಿರ್ತಾರೆ, ಎಕ್ಸ್ಟ್ರಾ ವಾಲ್ಯೂಮ್. ಇದರಿಂದ ಒಂದು ಡಿಫ್ರೆಂಟ್ ಲುಕ್ ಸಿಗುತ್ತೆ. ಇದರಲ್ಲಿ ಟಿಯರ್ಸ್ ಅಂತ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ಪು. ಇದು ನೋಡ್ಬೋದು ನೀವು, ಇದು 2-tier ರಫಲ್ ಜೀನ್ಸ್ ಅಂತ. ಇದು 3-tier ರಫಲ್ ಜೀನ್ಸ್ ಅಂತ. ಈ ಸ್ಟೆಪ್ಸ್ ಅಥವಾ ಲೇಯರ್ಸ್ ಏನು ಕಾಣ್ತಿದೆ 1x1 ಏನಿದೆ, ಇದಕ್ಕೆ ಟಿಯರ್ಸ್ ಅಂತ ಕರೆಯೋದು. ಇದು ನಂಬರ್ ಆಫ್ ಸ್ಟೆಪ್ಸ್ ಜಾಸ್ತಿ ಆದಷ್ಟು ನಂಬರ್ ಆಫ್ ಟಿಯರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡ್ರೇಪ್ಡ್ ಜೀನ್ಸ್. ಡ್ರೇಪ್ಡ್ ಜೀನ್ಸ್ ಅಂತ ಅಂದರೆ ಈ ಡ್ರೇಪಿಂಗ್ ಟೆಕ್ನಿಕ್ನ ಯೂಸ್ ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಫ್ಯಾಬ್ರಿಕ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಫೋಲ್ಡ್ ಮಾಡಿ ಹ್ಯಾಂಗ್ ಮಾಡಿದ್ದಾರಲ್ಲ, ಆ ಫೋಲ್ಡಿಂಗ್ ಮ್ಯಾನರ್ಗೆ ಅಥವಾ ಆ ಅರೇಂಜ್ಮೆಂಟ್ಗೆ ಡ್ರೇಪಿಂಗ್ ಅಂತ ಹೇಳ್ತಾರೆ. ಬೂಟ್ ಕಟ್ ಜೀನ್ಸ್. ಬೂಟ್ ಕಟ್ ಜೀನ್ಸ್ ಇದರಲ್ಲಿ ಲೂಸ್ ಫಿಟ್ ಜೀನ್ಸ್ ಇರುತ್ತೆ. ರೆಗ್ಯುಲರ್ಗಿಂತಲೂ ಇದು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರುತ್ತೆ, ಮತ್ತು ಇದು ವಿಡ್ತ್ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೆಲ್ ಬಾಟಮ್ ಅಷ್ಟು ದೊಡ್ಡದಿರಲ್ಲ, ಇದರಲ್ಲಿ ಫ್ಲೇರ್ಸು ಮೀಡಿಯಂ ಫ್ಲೇರ್ಸು. ಇದರ ಈಸಿಯಾಗಿ ಓಡಾಡ್ಬೋದು ಈ ರೀತಿಯ ಜೀನ್ಸಲ್ಲಿ. ಬೆಲ್ ಬಾಟಮ್ ಜೀನ್ಸ್ ಅಥವಾ ಫ್ಲೇರ್ ಜೀನ್ಸ್ ಇದರಲ್ಲಿ ನೀ ಲೆವೆಲಿಂದ ಆ್ಯಂಕಲ್ ಲೆಂತ್ ತನಕ ಫ್ಲೇರ್ ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೆಲ್ಸ್ ಶೇಪಲ್ಲಿ ಕೈ ಹತ್ರ ಸ್ವಲ್ಪ ಸ್ನಕ್ ಫಿಟ್ ಇರುತ್ತೆ, ಅಂದರೆ ಸ್ಕಿನ್ ಫಿಟ್ ಇರುತ್ತೆ. ಆದರೆ ಬೂಟ್ ಕಟ್ಟಲ್ಲಿ ಥೈ ಏರಿಯಾದಲ್ಲಿ ಸ್ವಲ್ಪ ಮೀಡಿಯಂ ಫಿಟ್ ಇರುತ್ತೆ, ಅಂದರೆ ಇದರಷ್ಟು ಸ್ಕಿನ್ ಫಿಟ್ ಇರಲ್ಲ. ವೈಡ್ ಲೆಗ್ ಜೀನ್ಸ್. ವೈಡ್ ಲೆಗ್ ಜೀನ್ಸಲ್ಲಿ ಫ್ಲೇರ್ ಶುರು ಆಗೋದು ವೇಸ್ಟಿಂದನೇ ಶುರು ಆಗುತ್ತೆ, ಬೂಟ್ ಕಟ್ ಮತ್ತು ಬೆಲ್ ಬಾಟಮ್ ಮಾಡಿ ಫ್ಲೇರ್ ಶುರು ಆಗೋದು ನೀ ಲೆವೆಲಿಂದ. ಬಟ್ ವೈಡ್ ಲೆಗ್ಗಲ್ಲಿ ಶುರು ಆಗೋದು ವೇಸ್ಟಿಂದನೇ ಬಾಟಮ್ ತನಕನೂ ಫ್ಲೇರ್ ಇರುತ್ತೆ. ಪಲಾಝೋ ಜೀನ್ಸ್. ಪಲಾಝೋ ಅನ್ನೋದು ಇಟಾಲಿಯನ್ ವರ್ಡ್. ಪಲಾಝೋಗೆ ಫ್ಲೇರ್ ವೇಸ್ಟಿಂದನೇ ಶುರು ಆದರೂ ಸಹ ಇದು ವೈಡ್ ಲೆಗ್ಗಿಂತ ಹೆಚ್ಚಿಗೆ ಫ್ಲೇರ್ ಇರುತ್ತೆ, ಮತ್ತು ದೂರದಿಂದ ನೋಡೋಕ್ಕೆ ಸ್ಕರ್ಟ್ ಥರ ಕಾಣುತ್ತೆ. ಕಾಗೋ ಜೀನ್ಸ್. ಕಾಗೋ ಜೀನ್ಸ್ ಇದರಲ್ಲಿ ಆರ್ ಸೈಲೆಂಟ್ ಆಗುತ್ತೆ.
ಕಾಗೋ ಅಂದ್ರೆ ಲ್ಯಾಟಿನ್ ವರ್ಡ್ ಅಲ್ಲಿ ಸಮ್ ಕ್ಯಾರಿಯರ್ ಅಂತ, ಕ್ಯಾರಿ ಮಾಡ್ಕೊಳ್ಳೋ ವಸ್ತು ಅಂತ. ಕಾಗೋ ಜೀನ್ಸ್ ಅಲ್ಲಿ ಬಿಗ್ ಸೈಜ್ ಮಲ್ಟಿಪಲ್ ಪಾಕೆಟ್ಸ್ ಇರುತ್ತೆ. ಹೇರ್ ಎಂ ಜೀನ್ಸ್ ಇದರಲ್ಲಿ ಕ್ರಾಚ್ ಲೆಂತ್ ತುಂಬಾನೇ ಜಾಸ್ತಿ ಇರುತ್ತೆ, ಇದಕ್ಕೆ ಡ್ರಾಪ್ ಕ್ರಾಚ್ ಅಂತಲೂ ಕರೀತಾರೆ. ಈ ರೀತಿಯ ಪ್ಯಾಂಟ್ಸ್ ತುಂಬಾನೇ ಬ್ಯಾಗಿ ಆಗಿರುತ್ತೆ, ಫುಲ್ ಫ್ರೀ ಸೈಜ್ ಇರುತ್ತೆ. ಕ್ರೋಷೆ ಜೀನ್ಸ್ ಈ ರೀತಿಯ ಲೇಸ್ ಅಥವಾ ಕ್ರೋಷೆ ವರ್ಕ್ ಏನಿದೆ, ಇದು ಲೈಟ್ ಕಲರ್ ಜೀನ್ಸ್ ಮೇಲೆ ವೈಟ್ ಲೇಸ್ ವರ್ಕ್ ಇದ್ದರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಈ ರೀತಿಯ ಲೇಸ್ ವರ್ಕ್ ಇರುವಂತಹ ಜೀನ್ಸ್ ಈ ವರ್ಷದ ಫ್ಯಾಷನ್ ಟ್ರೆಂಡಲ್ಲಿ ಇದೆಯೋ ಇಲ್ಲೋ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕಟ್ ಔಟ್ ಲೇಸ್ ಅಪ್ ಜೀನ್ಸ್ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡಿ ನಂತರದಲ್ಲಿ ಲೇಸ್ ಅಪ್ ಮಾಡಿರೋದ್ರಿಂದ ಈ ಸ್ಟೈಲ್ಗೆ ಕಟ್ ಔಟ್ ಲೇಸ್ ಅಪ್ ಜೀನ್ಸ್ ಅಂತ ಹೆಸರು. ಮೆಟಲ್ ರಿಂಗ್ ಜೀನ್ಸ್ ಮೆಟಲ್ ರಿಂಗ್ಸ್ನ ಯೂಸ್ ಮಾಡಿ ಈ ರೀತಿಯ ಎಂಬಲಿಷ್ಮೆಂಟ್ ಮಾಡಿರೋದ್ರಿಂದ ಇದಕ್ಕೆ ಮೆಟಲ್ ರಿಂಗ್ ಜೀನ್ಸ್ ಅಂತ ಕರೀತಾರೆ. ಈ ರೀತಿಯ ಮೆಟಲ್ ರಿಂಗ್ ಜೀನ್ಸ್ ಪಾರ್ಟಿಗಳಿಗೆ ಚೆನ್ನಾಗಿ ಕಾಣುತ್ತೆ. ಪ್ಯಾನಲ್ ಜೀನ್ಸ್ ಅಥವಾ ಕಲಿದಾರ್ ಜೀನ್ಸ್ ಈ ಪ್ಯಾನಲ್ ಅಂತ ಅಂದರೆ ವರ್ಟಿಕಲ್ ಸ್ಟ್ರಿಪ್ಸ್ ಏನಿದೆ ಆ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿರೋ ವರ್ಟಿಕಲ್ ಸ್ಟ್ರಿಪ್ಸ್ನ ಪ್ಯಾನಲ್ಸ್ ಅಥವಾ ಕಲಿದಾರ್ ಅಂತ ಹೇಳೋದು. ಈ ರೀತಿ ಕಾನ್ಸೆಪ್ಟ್ನ ನೀವು ಲೆಹೆಂಗಾಸಲ್ಲಿ ಮತ್ತು ಅನಾರ್ಕಲೀಸ್ ಈ ಕುರ್ತಾಸಲ್ಲೂ ನೋಡಿರ್ತೀರ, ವರ್ಟಿಕಲ್ ಸ್ಟ್ರಿಪ್ಸ್ನ ಅಟ್ಯಾಚ್ ಮಾಡ್ತಾ ಹೋಗಿರೋದು ಪಕ್ಕಪಕ್ಕ. ಕ್ರಾಪ್ ಜೀನ್ಸ್ ಯೂಶಲಿ ಕ್ರಾಪ್ ಜೀನ್ಸ್ ಅಂತ ಅಂದರೆ ಆ್ಯಂಕಲ್ ಲಿಂಕೇನ ಸ್ವಲ್ಪ ಮೇಲ್ಗಡೆ ಇರುತ್ತೆ. ಈ ರೀತಿ ಆ್ಯಂಕಲ್ ಕಾಣೋ ಥರ ಒಂದು ಔಟ್ಫಿಟ್ ಹಾಕೋದ್ರಿಂದ ನೀವಿರೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹೈಟ್ ಕಾಣ್ಬೋದು. ಈ ರೀತಿ ಹೈಟ್ ಕಾಣೋ ಹ್ಯಾಕ್ ಬಗ್ಗೆ ಆಲ್ರೆಡಿ ಯಾರು ಯೂಸ್ ಮಾಡಿದ್ದೀರಾ ಅಥವಾ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ. ಟೂಲಿಪ್ ಜೀನ್ಸ್ ಇದು ಬಾಟಮ್ ಲೈನು ಲೆವೆಲ್ ಇರಲ್ಲ ಕ್ರಾಪ್ ಜೀನ್ಸ್ ಥರ, ಇದು ಟೂಲಿಪ್ ಫ್ಲವರ್ ಥರನೇ ಓವರ್ಲ್ಯಾಪ್ ಆಗಿರೋ ಥರ ಅನಿಸುತ್ತೆ. ಈ ಇಮೇಜಲ್ಲಿ ನೋಡ್ಬೋದು ನೀವು ಈ ಫ್ಲವರಲ್ಲಿ ಹೆಂಗೆ ಓವರ್ಲ್ಯಾಪ್ ಆಗಿದೆ ಆ ರೀತಿಯಾಗಿ ಬಾಟಮ್ ಈ ಇರುತ್ತೆ. ಸೊ ಇದನ್ನು ಟುಲಿಪ್ ಜೀನ್ಸ್ ಅಂತ ಹೇಳ್ತಾರೆ. ಫ್ಲ್ಯಾಟ್ ಇದ್ದರೆ ಮಾತ್ರ ಕ್ರಾಪ್ ಜೀನ್ಸ್, ಈ ಟುಲಿಪ್ ಫ್ಲವರ್ ಥರ ಇರೋದ್ರಿಂದ ಟುಲಿಪ್ ಜೀನ್ಸ್ ಅಂತ ಕರೀತಾರೆ. ಹೀಗೆ ಒಂದು ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ ಲೇಯರ್ಸ್, ಸೊ ಇದಕ್ಕೆ ಟುಲಿಪ್ ಜೀನ್ಸ್ ಅಂತ ಹೇಳ್ತಾರೆ. ಟೈ ಜೀನ್ಸ್ ಆರ್ ನಾಟ್ ಜೀನ್ಸ್ ಟೈ ಮಾಡೋದು ಅಥವಾ ನಾಟ್ ಮಾಡೋ ಎಲಿಮೆಂಟ್ಸ್ ಇರೋದ್ರಿಂದ ಇದನ್ನು ಟೈ ಅಥವಾ ನಾಟ್ ಜೀನ್ಸ್ ಅಂತ ಕರೀತಾರೆ. ಇದು ಬಾಟಮಲ್ಲೂ ಇರ್ಬೋದು ಅಥವಾ ವೇಸ್ಟ್ ಲೈನಲ್ಲೂ ಇರ್ಬೋದು. ಬೋ ಜೀನ್ಸ್ ಬೋ ಅಂತ ಅಂದರೆ ಈ ರೀತಿ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಏನು ಅರೇಂಜ್ ಮಾಡಿದ್ದಾರೆ ಇದಕ್ಕೆ ಬೋ ಅಂತ ಕರೆಯೋದು. ಇದನ್ನು ಯೂಶ್ವಲಿ ನೀವು ಟೈಯಲ್ಲಿ ಹಾಗೆಯೇ ಟಾಪ್ಸಲ್ಲಿ ಬ್ಲೌಸಸ್ಸಲ್ಲಿ ಸಹ ಇದನ್ನು ಡೆಕೋರೇಟಿವ್ ಎಲಿಮೆಂಟಾಗಿ ಯೂಸ್ ಮಾಡೋದು ನೋಡಿರ್ತೀರ. ಈ ರೀತಿ ಬೋನ ಇದಕ್ಕೆ ಅಪ್ಲೈ ಮಾಡಿರೋದಕ್ಕೆ ಇದನ್ನು ಬೋ ಜೀನ್ಸ್ ಅಂತ ಕರೀತಾರೆ. ಪ್ಯಾಚ್ಡ್ ಜೀನ್ಸ್ ಪ್ಯಾಚ್ಡ್ ಜೀನ್ಸ್ ಅಂದರೆ ಈ ರೀತಿ ಪ್ಯಾಚ್ ವರ್ಕ್ ಮಾಡಿರೋದು. ಇದರಲ್ಲಿ ಸೇಮ್ ಫ್ಯಾಬ್ರಿಕ್ ಅಂದರೆ ಡೆನಿಮ್ ಫ್ಯಾಬ್ರಿಕ್ನ ಯೂಸ್ ಮಾಡಿರ್ಬೋದು ಅಥವಾ ಬೇರೆ ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಅಂದರೆ ಈಗ ಕಾಟನ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಫ್ಯಾಬ್ರಿಕ್ಸ್ನ ಯೂಸ್ ಮಾಡಿರ್ಬೋದು. ಆಮೇಲೆ ಪ್ರಿಂಟ್ಸಲ್ಲೂ ಅಷ್ಟೇ ವೆರೈಟಿ ಆಫ್ ಪ್ರಿಂಟ್ಸ ಯೂಸ್ ಮಾಡಿರ್ಬೋದು. ಪ್ರಿಂಟೆಡ್ ಜೀನ್ಸ್ ಈ ರೀತಿಯ ಜೀನ್ಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಥರದ್ದು ಪ್ರಿಂಟ್ಸ್ ಇರುತ್ತೆ. ಇದು ಆಲ್ ಓವರ್ ಇರ್ಬೋದು ಅಥವಾ ಒಂದು ಪಾರ್ಟ್ ಒಂದು ಅಥವಾ ಒಂದು ಸೈಡ್ ಕೂಡ ಇರ್ಬೋದು. ನೀವು ಸಹ ಈ ರೀತಿ ಸಿಂಪಲ್ ಡಿಸೈನ್ಸ್ನ ಫ್ಯಾಬ್ರಿಕ್ ಪೇಂಟ್ನ ಯೂಸ್ ಮಾಡಿ ಟ್ರೈ ಮಾಡ್ಬೋದು. ಎಂಬ್ರಾಯ್ಡ್ರಿ ಇದರಲ್ಲೂ ಸಹ ಬಹಳಷ್ಟು ವೇರಿಯೇಷನ್ಸ್ ಇದೆ. ಇದರಲ್ಲಿ ನೋಡ್ಬೋದು ನೀವೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರೀಸು, ಅದರಲ್ಲಿ ಮೆಷಿನ್ ಎಂಬ್ರಾಯ್ಡ್ರೀಸ್ ಬರುತ್ತೆ. ಈ ರೀತಿಯಾಗಿ ಇದನ್ನು ಪಾಕೆಟ್ಸ್ ಹತ್ರ ಮತ್ತು ಥೈ ಏರಿಯಾದಲ್ಲಿ ಈ ರೀತಿ ಹೆಮ್ಲೈನಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಕಾಟನ್ ಥ್ರೆಡ್ಸ್, ರೇಯೋನ್ ಮತ್ತು ಮೆಟಾಲಿಕ್ ಥ್ರೆಡ್ಸು ಮತ್ತು ಸಿಲ್ಕ್ ಥ್ರೆಡ್ಸ್ ಕೂಡ ಯೂಸ್ ಮಾಡ್ತಾರೆ. ಎಂಬೆಲಿಶ್ಡ್ ಜೀನ್ಸ್ ಇದರಲ್ಲಿ ಪರ್ಲ್ಸ್, ಬೀಡ್ಸ್, ಸ್ಟೋನ್ಸ್, ಸೀಕ್ವೆನ್ಸ್ ಹೀಗೆ ವೆರೈಟಿ ಆಫ್ ಎಂಬೆಲಿಶ್ಮೆಂಟ್ಸ್ನ ಯೂಸ್ ಮಾಡಿರ್ತಾರೆ. ಈ ರೀತಿ ಡಿಸೈನರ್ ಜೀನ್ಸ್ ತುಂಬಾ ಎಕ್ಸ್ಪೆನ್ಸಿವ್. ನಿಮ್ಮ ಹತ್ರ ಆಲ್ರೆಡಿ ಇರೋ ಪ್ಲೇನ್ ಜೀನ್ಸ್ ನಿಮಗೇನಾದರೂ ಬೋರ್ ಅನಿಸಿದ್ರೆ ಈ ರೀತಿಯಾಗಿ ಎಕ್ಸ್ಟ್ರಾ ಎಂಬಲಿಷ್ಮೆಂಟ್ಸ್ನ ಅಟ್ಯಾಚ್ ಮಾಡ್ಬೋದು. ಆಲ್ ಓವರ್ಗಿಂತನೂ ಈ ರೀತಿ ಒಂದು ಪಾರ್ಟ್ ಅಥವಾ ಈಗ ಬಾಟಮ್ ಹೆಮ್ಲೈನ್ ಅಥವಾ ಒಂದು ಸೈಡ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟ್ ಲುಕ್ ಬರುತ್ತೆ. ಜಾರ್ಟ್ಸ್ ಜಾರ್ಟ್ಸ್ ಅನ್ನೋದು ಈ ಜೀನ್ಸ್ ಮತ್ತು ಶಾರ್ಟ್ಸಿಂದು ಎರಡರದು ಕಾಂಬಿನೇಷನು. ವಾಶ್ಡ್ ಜೀನ್ಸ್ ಇದರಲ್ಲಿ ಆ್ಯಸಿಡ್ ವಾಷ್ ಥರ ಲುಕ್ ಬರುತ್ತೆ, ಏನು ಜೀನ್ಸ್ ಕಲರ್ ಇರುತ್ತೆ ಅದಕ್ಕಿಂತ ಫೇಡ್ ಆಗಿರೋ ಥರ ಕಾಣುತ್ತೆ. ಸೊ ಇದಕ್ಕೆ ಇದನ್ನು ವಾಶ್ಡ್ ಜೀನ್ಸ್ ಅಂತ ಕರೀತಾರೆ. ಪೇಪರ್ ಬ್ಯಾಗ್ ಜೀನ್ಸ್
ಈ ರೀತಿ ವೇಸ್ಟ್ ಲೈನಲ್ಲಿ ಸಣ್ಣ ಸಣ್ಣ ರಫಲ್ಸ್ ಅಥವಾ ನೆರಿಗೆ ಏನಿದೆ ಇದಕ್ಕಾಗಿ ಇದಕ್ಕೆ ಪೇಪರ್ ಬಾರ್ ಜೀನ್ಸ್ ಅಂತ ಕರೆಯೋದು. ಈ ರೀತಿ ಹಾಕೋದ್ರಿಂದ ವೇಸ್ಟ್ ಸಣ್ಣದಾಗಿ ಸಿನ್ಸ್ಡ್ ವೇಸ್ಟಾಗಿ ಕಾಣುತ್ತೆ, ಅಂದರೆ ಸ್ವಲ್ಪ ಇರೋದಕ್ಕಿಂತ ಸಣ್ಣ ಕಾಣ್ಬೋದು ಈ ರೀತಿ ಹಾಕೋದ್ರಿಂದ. ಇದು ವಿತೌಟ್ ಬೆಲ್ಟ್ ಸಹ ಈ ರೀತಿಯಾಗಿ ಹಾಕ್ಕೋಬೋದು. ಸ್ಟಿರಪ್ ಜೀನ್ಸ್, ಸ್ಟಿರಪ್ ಜೀನ್ಸ್ ಅಂತಂದರೆ ಈ ಇಮೇಜಲ್ಲಿ ನೋಡ್ಬೋದು ನೀವು, ಕ್ಲಿಯರಾಗಿ ಗೊತ್ತಾಗುತ್ತೆ. ಬಾಟಮಲ್ಲಿ ಒಂದು ಸ್ಟ್ರಿಪ್ ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ರೌಂಡ್ ಸ್ಟ್ರಿಪ್ ಬಂದಿದೆ. ಪೆಗ್ಡ್ ಜೀನ್ಸ್, ಈ ಪೆಗ್ಡ್ ಜೀನ್ಸ್ಗೆ ಇನ್ನೊಂದು ಹೆಸರು ಇದೆ, ಕಫ್ ಜೀನ್ಸ್ ಅಂತ ಹೇಳಿ. ಹಾಗೆಯೇ ಇದಕ್ಕೆ ರೋಲ್ಡ್ ಜೀನ್ಸ್ ಅಥವಾ ಫೋಲ್ಡೆಡ್ ಹೆಮ್ ಜೀನ್ಸ್ ಅಂತಲೂ ಕರೀತಾರೆ. ಈ ಫೋಲ್ಡ್ಸ್ ತುಂಬಾ ಸ್ಟಿಫಾಗಿ ಕೋರಬೇಕು ಅಂದರೆ ಫಸ್ಟು ಉದ್ದಕ್ಕಿರೋ ಪಾರ್ಟ್ನ ಫಸ್ಟ್ ಫೋಲ್ಡ್ ಮಾಡಿ ನಂತರದಲ್ಲಿ ಆ ಬಿಡ್ತಿರೋ ಬಾಟಮ್ ಪಾರ್ಟ್ನ ಫೋಲ್ಡ್ ಮಾಡಬೇಕು. ಈ ಇಮೇಜಲ್ಲಿ ಕ್ಲಿಯರಾಗಿ ನೋಡ್ಬೋದು ನೀವು, ಸ್ಟೆಪ್ ಒನ್ ಸ್ಟೆಪ್ ಟು ಅಂತ ಇದ್ರಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ ಈ ಇಮೇಜಲ್ಲಿ. ಈ ರೀತಿಯಾಗಿ ಆ್ಯಂಕಲ್ ಕಾಣೋ ಥರ ಒಂದು ಜೀನ್ಸ್ ಹಾಕೋದ್ರಿಂದ ಇರೋದಕ್ಕಿಂತ ಎಕ್ಸ್ಟ್ರಾ ಹೈಟಾಗಿ ಕಾಣ್ಬೋದು. ಜಾಗರ್ ಜೀನ್ಸ್, ಜಾಗರ್ ಜೀನ್ಸ್ ಅಂದರೆ ಬೇಸಿಕಲಿ ಇದು ಬಾಟಮ್ ಹೆಮ್ ಲೈನ್ ಏನಿದೆ ಅಲ್ಲಿ ಎಲಾಸ್ಟಿಕ್ ಆ್ಯಡ್ ಮಾಡಿರ್ತಾರೆ. ಸೊ ಅದು ಹಾಫ್ ಇಂಚ್ ಆದರೂ ಇರ್ಬೋದು, ಒನ್ ಇಂಚ್ ಅಥವಾ ಟೂ ಇಂಚ್ ಆದರೂ ಇರ್ಬೋದು, ಆ ಎಲಾಸ್ಟಿಕ್ ಆ್ಯಡ್ ಮಾಡಿರ್ತಾರೆ. ಸ್ಪ್ಲ್ಯಾಟರ್ ಜೀನ್ಸ್, ಸ್ಪ್ಲ್ಯಾಟರ್ ಜೀನ್ಸ್ ಅಂದರೆ ಈ ಡಿಫ್ರೆಂಟ್ ಕಲರ್ ಪೇಂಟ್ಸ್ನ ಯೂಸ್ ಮಾಡಿ ಈ ರೀತಿಯಾಗಿ ರ್ಯಾಂಡಮ್ ಆಗಿ ಒಂದು ಸ್ಪ್ರಿಂಕಲ್ ಮಾಡೋದನ್ನ ಸ್ಪ್ಲ್ಯಾಟರ್ ಜೀನ್ಸ್ ಅಂತ ಹೇಳ್ತಾರೆ. ಸೇಲರ್ ಜೀನ್ಸ್, ಸೇಲರ್ ಜೀನ್ಸ್ ಅಂದರೆ ಇದರಲ್ಲಿ ಬಟನ್ಸ್ ಮಾತ್ರ ಇರುತ್ತೆ, ಜಿಪ್ ಟೋಟಲಿ ಇರೋದೇ ಇಲ್ಲ ಇದರಲ್ಲಿ. ಇದನ್ನು ಯು ಎಸ್ ಎಲ್ಲಿ ಇದನ್ನು ನೇವಿಯವ್ರು ಹಾಕ್ಕೊಳ್ಳೋದಕ್ಕೆ ಕಾರಣ ಇದು ಸೇಲರ್ ಜೀನ್ಸ್ ಅಂತ ಕರೀತಾರೆ. ಇದರಲ್ಲಿ ಮಲ್ಟಿಪಲ್ ಬಟನ್ಸ್ ನೋಡ್ಬೋದು ನೀವು, ಇದು ತುಂಬಾ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಬುಷ್ ಜೀನ್ಸ್, ಇದು ತುಂಬಾ ಥಿಕ್ ಇರುತ್ತೆ ಈ ರೀತಿಯ ಜೀನ್ಸ್. 18th century ಮೈನಿಂಗ್ ವರ್ಕರ್ಸ್ಗೆ ಬಟ್ಟೆ ಬೇಗ ಹಾಳಾಗ್ತಿದ್ದ ಕಾರಣ ಬೇಗ ಹರಿದೋಗ್ತಾ ಇತ್ತು. ಸೊ ಅವ್ರಿಗೆ ಒಂದು ಥಿಕ್ ಫ್ಯಾಬ್ರಿಕ್, ಬುಷಿಯಾಗಿರೋಂತಹ ಥಿಕ್ ಫ್ಯಾಬ್ರಿಕ್, ಬೇಗ ಹಾಳಾಗ್ದಿರೋಂಥ ಫ್ಯಾಬ್ರಿಕ್ ಪ್ರೊಡ್ಯೂಸ್ ಮಾಡಬೇಕು ಅಂಥೇಳಿ ಆ ಕಾರಣಕ್ಕೆ ಹುಟ್ಕೊಂಡಂಥದ್ದು ಈ ಬುಷ್ ಜೀನ್ಸ್. ನಂತರದಲ್ಲಿ ಇವಾಗ ವೆರೈಟಿ ಆಫ್ ಜೀನ್ಸ್ ಇದೆ, ಬಟ್ ಬೇಸಿಕಲಿ ಜೀನ್ಸ್ ಏನಿದೆ ಈ ಫ್ಯಾಬ್ರಿಕ್ ಹುಟ್ಟಲಿಕ್ಕೆ ಕಾರಣನೇ ಈ ಮೈನಿಂಗ್ ವರ್ಕರ್ಸ್ಗೋಸ್ಕರ ಒಂದು ರಫ್ ಫ್ಯಾಬ್ರಿಕ್ ಬೇಕಿತ್ತು ಅದಕ್ಕೆ. ಟೇಪರ್ ಜೀನ್ಸ್, ಇದು ಐಸ್ ಕ್ರೀಮ್ ಕೋನ್ ಥರ ವೇಸ್ಟಲ್ಲಿ ತುಂಬ ಲೂಸ್ ಇರುತ್ತೆ, ಆ್ಯಂಕಲ್ ಹತ್ರ ಬರ್ತಾ ಸ್ವಲ್ಪ ಟೈಟ್ ಆಗ್ತಾ ಬರುತ್ತೆ. ಈ ಇಮೇಜಲ್ಲಿ ಕ್ಲಿಯರಾಗಿ ನೋಡ್ಬೋದು ನೀವು, ಥೈ ಏರಿಯಾದಲ್ಲಿ ಸ್ವಲ್ಪ ಲೂಸ್ ಇರುತ್ತೆ. ಕ್ರೀಸ್ಡ್ ಅಥವಾ ರಿಂಕಲ್ಡ್ ಜೀನ್ಸ್, ಕ್ರೀಸ್ಡ್ ಅಥವಾ ರಿಂಕಲ್ಡ್ ಅಂತ ಹೇಳಿದ್ರೆ ಈ ಸುಕ್ಕು ನೋಡಿ, ಈ ರೀತಿಯಾಗಿ ಒಂದು ಕಡೆನೂ ಇರ್ಬೋದು ಅಥವಾ ಪೂರ್ತಿ ಜೀನ್ಸ್ ಕೂಡ ಇರ್ಬೋದು, ಇದಕ್ಕೆ ರಿಂಕಲ್ಡ್ ಅಥವಾ ಕ್ರೀಸ್ಡ್ ಜೀನ್ಸ್ ಅಂತ ಹೇಳ್ತಾರೆ. ಕಾರ್ಪೆಂಟರ್ ಜೀನ್ಸ್, ಇದು ಕಾಗೋ ಜೀನ್ಸ್ ಥರನೇ ಮಲ್ಟಿಪಲ್ ಪಾಕೆಟ್ಸ್ ಇರುತ್ತೆ, ಬಟ್ ಈ ರೀತಿಯಾಗಿ ಒಂದು ಲೂಪ್ ಒಂದು ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ. ಈ ಲೂಪ್ ನೋಡ್ಬೋದು ನೀವು, ಕಾರ್ಪೆಂಟರ್ಸ್ ಅವ್ರ ಟೂಲ್ಸ್ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿರೋಂಥ ಲೂಪ್ ಅದು. ಸೊ ಇದು ಮೈನ್ ಡಿಫ್ರೆನ್ಸು ಕಾಗೋ ಜೀನ್ಸ್ಗೂ ಕಾರ್ಪೆಂಟರ್ ಜೀನ್ಸ್ಗೂ. ಸ್ಕ್ಯಾಲೋಪ್ಡ್ ಹೆಮ್ ಜೀನ್ಸ್, ಈ ರೀತಿ ಬಾಟಮಲ್ಲಿ ಏನು ಸೆಮಿ ಸರ್ಕಲ್ಸ್ ಕಾಣ್ತಿದೆ ಇದಕ್ಕೆ ಸ್ಕ್ಯಾಲೋಪ್ ಜೀನ್ಸ್ ಅಂತ ಕರೆಯೋದು. ಇದು ಚಿಕ್ಕ ಚಿಕ್ಕದು ಇರ್ಬೋದು, ದೊಡ್ಡದು ಕೂಡ ಇರ್ಬೋದು. ಇದು ಬರೀ ವೆಸ್ಟರ್ನ್ ಜೀನ್ಸ್ಗೆ ಅಷ್ಟೇ ಅಲ್ಲ, ಸ್ಕರ್ಟ್ಸ್ಗೆ, ಚೂಡಿದಾರ್ ಪ್ಯಾಂಟ್ಗೆ ಮತ್ತು ಟಾಪ್ಸ್ಗೆ ಕೂಡ ಈ ರೀತಿ ಸ್ಕ್ಯಾಲೋಪ್ಸ್ ಇರುತ್ತೆ. ಸಿಗರೇಟ್ ಜೀನ್ಸ್, ಇದು ನೀಯಿಂದ ಆ್ಯಂಕಲ್ ತನಕ ಸ್ವಲ್ಪ ಲೂಸ್ ಬರುತ್ತೆ, ಸೇಮ್ ಸಿಲಿಂಡ್ರಿಕಲ್ ಶೇಪ್ ಸಿಗರೆಟ್ ಥರನೇ ಕಾಣುತ್ತೆ. ಈ ಇಮೇಜ್ ಕ್ಲಿಯರಾಗಿ ನೋಡ್ಬೋದು ನೀವು, ನೀಯಿಂದ ಆ್ಯಂಕಲ್ ತನಕ ಸ್ವಲ್ಪ ಲೂಸ್ ಇದೆ. ಸಿಗರೆಟ್ ಸ್ಟೈಲ್ ಪ್ಯಾಂಟ್ಸು ಕುರ್ತಾಕ್ ಸಹ ತುಂಬ ಟ್ರೆಂಡಿಯಾಗಿ ಕಾಣುತ್ತೆ. ಕ್ಯಾಪ್ರಿಸ್ ಜೀನ್ಸ್, ಬೇಸಿಕಲಿ ಕ್ಯಾಪ್ರಿಸ್ ಪ್ಯಾಂಟ್ಸ್ ಅಂತ ಅಂದರೆ ಈ ನೀ ಮತ್ತು ಆ್ಯಂಕಲ್ ಮಧ್ಯದಲ್ಲಿ ಬರಬೇಕು, ಅಂದರೆ ಮಿಡ್ ಕಾಫ್ ಹತ್ರ ಬರಬೇಕು, ಅಂದರೆ 3/4 ಲೆಂತ್ ಏನಿದೆ ಇದಕ್ಕೆ ಕ್ಯಾಪ್ರಿಸ್ ಪ್ಯಾಂಟ್ಸ್ ಅಂತ ಕರೆಯೋದು. ಸ್ಪ್ಲಿಟ್ ಹೆಮ್ ಜೀನ್ಸ್, ಈ ರೀತಿಯ ಜೀನ್ಸಲ್ಲಿ ಆ್ಯಂಕಲ್ ಪಾರ್ಟ್ ಹತ್ರ ಸ್ಪ್ಲಿಟ್ಸ್ ಇರುತ್ತೆ. ಈ ಮೇಜಲ್ಲಿ ಕ್ಲಿಯರಾಗಿ ನೋಡ್ಬೋದು ನೀವು, ಸೈಡ್ ಕೂಡ ಮತ್ತು ಫ್ರಂಟಲ್ಲಿ ಕೂಡ ಮತ್ತು ಬ್ಯಾಕ್ ಸೈಡ್ ಕೂಡ ಸ್ಲಿಟ್ಸ್ ಇರುತ್ತೆ ಆ್ಯಂಕಲ್ ಪಾರ್ಟಲ್ಲಿ. ಶರ್ಡ್ ಜೀನ್ಸ್, ಶರ್ಡ್ ಜೀನ್ಸಲ್ಲಿ ಫ್ಯಾಬ್ರಿಕ್ನ ಒಂದು ಪಾರ್ಟಲ್ಲಿ ಈ ರೀತಿಯಾಗಿ ಎಲಾಸ್ಟಿಕ್ನ ಯೂಸ್ ಮಾಡಿ ಗ್ಯಾದರಿಂಗ್ಸ್ ಮಾಡಿರ್ತಾರೆ. ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ಒಂದು ವೆಬ್ಸೈಟಲ್ಲಿ ಇದ್ರ ಪ್ರೈಸು 44,175 ಅಂತಿತ್ತು. ಆ್ಯಂಕಲ್ ಜಿಪ್ಪರ್ ಜೀನ್ಸ್, ಇದು ಆ್ಯಂಕಲಿಂದ ಬ್ಯಾಕ್ ಸೈಡ್ ಫ್ರಂಟ್ ಮತ್ತು ಸೈಡ್ಸ್ ಕೂಡ ಇರುತ್ತೆ. ಈ ರೀತಿ ಜಿಪ್ಪರ್ ಇರೋದ್ರಿಂದ ಜೀನ್ಸ್ ಹಾಕ್ಲಿಕ್ಕೆ ಆ್ಯಂಕಲ್ ಹತ್ರ ಈಸಿಯಾಗಿ ಹೋಗುತ್ತೆ, ರಿಮೂವ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಸೈಡ್ ಸ್ಟ್ರೈಪ್ಡ್ ಜೀನ್ಸ್, ರೇಸರ್ ಸ್ಟ್ರೈಪ್ ಜೀನ್ಸ್, ಹಾಗೆಯೇ ಟ್ರ್ಯಾಕ್ ಸ್ಟೈಲ್ ಜೀನ್ಸ್ ಅಂತ ಸಹ ಇದಕ್ಕೆ ಹೆಸರಿದೆ. ಇದು ಈ ರೀತಿಯಾಗಿ ಮಲ್ಟಿಪಲ್ ಕಲರ್ ಸ್ಟ್ರೈಪ್ಸ್ ಕೂಡ ಇರ್ಬೋದು, ಹಾಗೂ ಸೀಕ್ವೆನ್ಸು ಇರ್ಬೋದು ಈ ರೀತಿಯಾಗಿ. ಹಾಗೆಯೇ ವರ್ಡ್ಸ್ ಮತ್ತು ವೆಲ್ವೆಟ್ ಸಹ ಸ್ಟ್ರೈಪ್ಸ್ ಇರುತ್ತೆ. ಕಾರ್ಡ್ಯುರಾಯ್ ಜೀನ್ಸ್, ಕಾರ್ಡ್ಯುರಾಯ್ ಜೀನ್ಸಲ್ಲಿ ಆ ಫ್ಯಾಬ್ರಿಕಲ್ಲಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ,
ಆ ಚಾನೆಲ್ಸ್ ಥರ ಏನು ಬಂದಿರುತ್ತೆ ಆ ಜಿಗ್ಜ್ಯಾಗ್ ಥರ, ಇದು ಸ್ವಲ್ಪ ಫೀಲ್ ಮಾಡೋಕ್ಕೆ ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ವೆಲ್ವೆಟ್ ಥರ ಬರುತ್ತೆ. ಜೊತೆಗೆ ಆ ಫ್ಯಾಬ್ರಿಕಲ್ಲಿ ಈ ಇಮೇಜಲ್ಲಿ ಕ್ಲಿಯರಾಗಿ ನೋಡ್ಬೋದು ನೀವು. ಕಾರ್ಡ್ಸ್ ಅಥವಾ ರಿಪ್ಸ್ ಥರ ಇರುತ್ತೆ ಟೆಕ್ಸ್ಚರು. ಸಸ್ಪೆಂಡರ್ ಜೀನ್ಸ್, ಸಸ್ಪೆಂಡರ್ ಜೀನ್ಸ್ ಅಂತ ಹೇಳಿದ್ರೆ ಈ ಇಮೇಜಲ್ಲಿ ಕ್ಲಿಯರಾಗಿ ನೋಡ್ಬೋದು ನೀವು. ಆ ಸ್ಟ್ರೆಚಬಲ್ ಎಲಾಸ್ಟಿಕ್ ಸ್ಟ್ರಿಪ್ಸ್ ಏನು ಕಾಣ್ತಾ ಇದೆ ಇದಕ್ಕೆ ಸಸ್ಪೆಂಡರ್ಸ್ ಅಂತ ಕರೆಯೋದು. ಈ ರೀತಿ ಸಸ್ಪೆಂಡರ್ಸ್ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ. ಹಾಗೇ ಈ ರೀತಿಯ ಒಂದು ಸಸ್ಪೆಂಡರ್ಸ್ನ ಶಾರ್ಟ್ಸ್ಗೆ ಹಾಕೋದ್ರಿಂದ ಇದನ್ನು ಸಸ್ಪೆಂಡರ್ ಶಾರ್ಟ್ಸ್ ಅಂತ ಸಹ ಕರೀತಾರೆ. ಡಂಗರೀಸ್ ಅಥವಾ ಬಿಬ್ ಆ್ಯಂಡ್ ಬ್ರೇಸ್ ಓವರಾಲ್ ಅಂತ ಕರೀತಾರೆ ಇದಕ್ಕೆ. ಡಂಗರೀಸ್ಗೆ ಬೇಸಿಕಲಿ ಈ ಬಾಕ್ಸ್ ಥರ ಏನು ಕಾಣ್ತಿದೆ ಅದಕ್ಕೆ ಬಿಬ್ ಅಂತ ಕರೆಯೋದು. ಹಾಗಾಗಿ ಇದನ್ನು ಬಿಬ್ ಆ್ಯಂಡ್ ಬ್ರೇಸ್ ಓವರಾಲ್ ಅಂತ ಸಹ ಕರೀತಾರೆ. ರಾಂಪಾಸ್ ಅಥವಾ ಬಿಬ್ ಆ್ಯಂಡ್ ಬ್ರೇಸ್ ಶಾರ್ಟ್ಸ್, ಇದು ಡಂಗರೀಸ್ ಥರನೇ ಟಾಪಲ್ಲಿ ಬಿಬ್ ಆ್ಯಂಡ್ ಬ್ರೇಸ್ ಇರುತ್ತೆ ಬಟ್ ಬಾಟಮಲ್ಲಿ ಶಾರ್ಟ್ಸ್ ಇರುತ್ತೆ, ಅದೇ ಡಿಫ್ರೆನ್ಸು. ಹಾಗೇ ಇದೇ ರೀತಿ ಒಂದು ಬಿಬ್ ಆ್ಯಂಡ್ ಬ್ರೇಸ್ಗೆ ಒಂದು ಸ್ಕರ್ಟ್ ಅಟ್ಯಾಚ್ ಆಗಿದ್ದರೆ ಅಮೇರಿಕನ್ ಇಂಗ್ಲೀಷಲ್ಲಿ ಜಂಪರ್ಸ್ ಅಂತ ಮತ್ತು ಬ್ರಿಟಿಷ್ ಇಂಗ್ಲೀಷಲ್ಲಿ ಪಿನಫೋ ಅಂತ ಕರೀತಾರೆ. ಈ ರೀತಿ ಟೀ ಶರ್ಟ್ ಅಥವಾ ಟಾಪ್ ಮೇಲೆ ಹಾಕೋದಕ್ಕೆ ಇದನ್ನು ಏಪ್ರಾನ್ ಡ್ರೆಸ್ ಅಂತ ಸಹ ಕರೀತಾರೆ. ಜಂಪ್ ಸೂಟ್ ಅಥವಾ ಓವರಾಲ್ಸ್ ಹಾಗೆಯೇ ಕವರ್ಆಲ್ಸ್ ಅಂತ ಸಹ ಇದಕ್ಕೆ ಹೆಸರಿದೆ. ಇದು ಹೆಸರು ಹೇಳೋ ಥರ ಆಲ್ ಕವರಪ್ ಆಗಿರುತ್ತೆ. ಒಂದು ಡೆನಿಮ್ ಶರ್ಟ್ ಮತ್ತು ಒಂದು ಡೆನಿಮ್ ಪ್ಯಾಂಟ್ ಎರಡೂ ವೇಸ್ಟ್ ಲೈನಲ್ಲಿ ಅಟ್ಯಾಚ್ ಆಗಿರುತ್ತೆ, ಸಿಂಗಲ್ ಪೀಸ್ ಗಾರ್ಮೆಂಟ್. ಈ ಜಂಪ್ ಸೂಟ್ ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಈ ಪ್ಯಾರಾಶೂಟ್ಸ್ ಅಥವಾ ಈ ಸ್ಕೈ ಡೈವಿಂಗ್ ಮಾಡುವಾಗ ಇದನ್ನು ಹಾಕ್ಕೊಂಡು ಜಂಪ್ ಮಾಡ್ತಾರೆ. ಸೊ ಆ ಹೈಟಲ್ಲಿ ಬೇರೆ ಯಾವುದೇ ಔಟ್ಫಿಟ್ಸ್ ಹಾಕಿದ್ರೂ ಸರಿಯಾಗಿ ನಿಲ್ಲಲ್ಲ, ಅದಕ್ಕಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಪ್ಯಾರಾಶೂಟ್ಸಿಂದ ಹಾರುವಾಗ ಜಂಪ್ ಮಾಡುವಾಗ ಅಂಥೇಳಿ. ಸೊ ಅದಕ್ಕೆ ಇದರ ಹೆಸರು ಜಂಪ್ ಸೂಟ್ ಅಂತ ಆಯಿತು. ನಂತರದ ದಿನಗಳಲ್ಲಿ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಪಾರ್ಟಿ ಹಾಗೂ ಆಫೀಸ್ ವೇರ್ ಹಾಗೆ ಸಹ ಇದನ್ನು ಯೂಸ್ ಮಾಡ್ತಾ ಇರೋದು. ಪ್ಲೇ ಸೂಟ್, ಇದು ಜಂಪ್ ಸೂಟ್ ಥರನೇ ಇರುತ್ತೆ ಬಟ್ ಬಾಟಮ್ ಲೆಂತ್ ಶಾರ್ಟ್ ಸೈಜಲ್ಲಿರುತ್ತೆ. ನೆಕ್ಸ್ಟ್ ಜೀನ್ಸ್ ಬಂದು ತುಂಬ ಪಾಪ್ಯುಲರ್, ಇದು ರಿಪ್ ಜೀನ್ಸ್ ಅಥವಾ ಟಾನ್ ಜೀನ್ಸ್, ಹಾಗೆಯೇ ಡ್ಯಾಮೇಜ್ಡ್ ಮತ್ತು ಡಿಸ್ಟ್ರೆಸ್ಡ್ ಜೀನ್ಸ್ ಅಂತ ಸಹ ಇದಕ್ಕೆ ಹೆಸರಿದೆ. ಇದು ವರ್ಟಿಕಲ್ ಅಥವಾ ಹಾರಿಜಾಂಟಲ್ ಕಟ್ಸ್ ಸಹ ಇರ್ಬೋದು. ಟ್ಯಾಟರ್ಡ್ ಜೀನ್ಸ್, ಇದು ರಿಪ್ ಜೀನ್ಸ್ ಥರ ಹೋಲ್ಸ್ ದೊಡ್ಡದಿರಲ್ಲ, ಇದು ಈ ಇಮೇಜಲ್ಲಿ ನೋಡ್ಬೋದು. ಟ್ಯಾಟರ್ ಪ್ಯಾಚ್ ಅಂದರೆ ವೆರಿ ಮೈಲ್ಡ್ ಇರುತ್ತೆ, ಪ್ಯಾಚ್ ಆಗಿರುತ್ತೆ ಬಟ್ ಅದು ಸ್ಕಿನ್ ಕಾಣಿಸ್ದೇ ಇರೋ ಥರ ಇರುತ್ತೆ. ಈ ರೀತಿ ಮೈಲ್ಡಾಗಿ ಪ್ಯಾಚಸ್ ಇರುವಂಥ ಟ್ಯಾಟರ್ ಜೀನ್ಸ್ ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ. ಪಿನ್ ಟಕ್ ಜೀನ್ಸ್, ಹೆಸರು ಹೇಳೋ ಥರ ಈ ಟಕ್ಸು ಪಿನ್ ಸೈಜಲ್ಲಿರುತ್ತೆ, ಪಿನ್ ವಿಡ್ತಲ್ಲಿರುತ್ತೆ. ಆ ಟಕ್ಸು ಪಿನ್ ಸೈಜಲ್ಲಿ ಹಿಡಿದಿರ್ತಾರೆ, ಹೊರಗಡೆಯಿಂದ ಕಾಣೋ ಥರ ಟಕ್ಸ್ ಹಿಡಿದಿರ್ತಾರೆ ಈ ಇಮೇಜಲ್ಲಿ ನೋಡ್ಬೋದು. ಈ ರೀತಿಯ ಪಿಂಟೆಕ್ಸ್ ವರ್ಟಿಕಲ್ ಇರ್ಬೋದು, ಹಾರಿಜಾಂಟಲ್ ಹಾಗೆ ಡಯಾಗ್ನಲ್ ಸಹ ಇರ್ಬೋದು. ಮಾಮ್ ಜೀನ್ಸ್, ಇದು ತುಂಬ ಲೂಸ್ ಫಿಟ್ ಇರುತ್ತೆ, ಬ್ಯಾಗಿ ಲುಕ್ ಕೊಡುತ್ತೆ. ಇದು ಹೈ ವೇಸ್ಟೆಡ್ ಆಗಿರುತ್ತೆ ಯೂಶ್ವಲಿ, ಮತ್ತು ಕ್ರಾಸ್ ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಗರ್ಲ್ಫ್ರೆಂಡ್ ಜೀನ್ಸ್, ಇದು ಸ್ವಲ್ಪ ಟೈಟ್ ಫಿಟ್ ಬರುತ್ತೆ ಮಾಮ್ ಜೀನ್ಸಿಗೆ ಕಂಪೇರ್ ಮಾಡಿದ್ರೆ. ಹಾಗೆಯೇ ಇದು ಹಿಪ್ ಹತ್ರ ಟೈಟ್ ಬಂದು ಮತ್ತು ಬಾಟಮ್ ಹತ್ರ ಸ್ವಲ್ಪ ರಿಲ್ಯಾಕ್ಸ್ಡ್ ಫಿಟ್ ಬರುತ್ತೆ. ಬಾಯ್ಫ್ರೆಂಡ್ ಜೀನ್ಸ್, ಇದು ಹೆಸರು ಹೇಳೋ ಥರ ಬಾಯ್ಫ್ರೆಂಡ್ ಮತ್ತು ಗರ್ಲ್ಫ್ರೆಂಡ್ ಜೀನ್ಸ್ ವೇರಿಯೇಷನ್ಸ್ ಹೆಸರು ಹೇಳುತ್ತೆ. ಗರ್ಲ್ಫ್ರೆಂಡ್ ಜೀನ್ಸ್ ಫೆಮಿನೈನ್ ಲುಕ್ ಕೊಡುತ್ತೆ. ಬಾಯ್ಫ್ರೆಂಡ್ ಜೀನ್ಸ್ ಅಂದರೆ ಬಾಯ್ಫ್ರೆಂಡಿಂದ ಬೋರೋ ಮಾಡಿರೋತ್ತಾರೆ, ಅಂದರೆ ನಿಮ್ಮ ಸೈಜ್ ಅಲ್ಲದ್ದು, ಓವರ್ ಸೈಜ್ ಅಥವಾ ಅನ್ಸೈಜ್ ಆಗಿರೋಂತಹ ಜೀನ್ಸ್ ಇದು. ಈ ರೀತಿಯಾಗಿ ಗರ್ಲ್ಫ್ರೆಂಡ್ ಮತ್ತು ಬಾಯ್ಫ್ರೆಂಡ್ ಜೀನ್ಸ್ ಅಥವಾ ಮಾಮ್ ಜೀನ್ಸ್ ಅಂತ ಮಾಡಿರೋದೇ ಬ್ರ್ಯಾಂಡೆಡ್ ಕಂಪ್ನೀಸು ಅವರ ಒಂದು ಮಾರ್ಕೆಟಿಂಗ್ ಟೆಕ್ನಿಕ್ ಅಥವಾ ಸ್ಟ್ರಾಟಜಿ ಅಂತ ಹೇಳ್ಬೋದು. ಲಾಸ್ಟ್ ಬರುತ್ತೆ ಡಿಸೈನರ್ ಜೀನ್ಸ್, ಇದರಲ್ಲಿ 62 ಜೀನ್ಸ್ ಸ್ಟೈಲಲ್ಲಿ ಕೆಲವೊಂದನ್ನು ಡಿಫ್ರೆಂಟ್ ಕಾಂಬಿನೇಷನ್ ಮಾಡಿ ಅದನ್ನು ಮರ್ಜ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿರೋವಂಥದ್ದು. ಬೇಸ್ ಲೈನಲ್ಲಿ ಡಿಫ್ರೆನ್ಸ್ ಇರ್ಬೋದು, ಹಾಗೆಯೇ ಫ್ರೈಡ್ ಮತ್ತು ಅಸಮೆಟ್ರಿಕಲ್ ಇರ್ಬೋದು, ರಫಲ್ಸ್ ಇರುತ್ತೆ, ಹಾಗೆಯೇ ಪ್ಯಾಚ್ ವರ್ಕ್ ಮತ್ತು ಫ್ರೈಡ್ ಪ್ಯಾನಲ್ಸ್ನ ಮರ್ಜ್ ಮಾಡಿರೋವಂಥದ್ದು, ಪರ್ಲ್ಸ್ ಹಾಗೂ ಅನಿಮಲ್ ಪ್ರಿಂಟ್ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಿರೋವಂಥದ್ದು, ನೆಟ್ ಮೇಲೆ ಎಂಬ್ರಾಯ್ಡ್ರಿ ಜೊತೆಗೆ ಎಂಬಲಿಷ್ಮೆಂಟ್ಸ್ ಹಾಗೆಯೇ ಟೋನ್ ಎಫೆಕ್ಟ್ ಕೊಟ್ಟಿರೋವಂಥದ್ದು. ಇರುವ 62 ಥರದ ಜೀನ್ಸಲ್ಲಿನೇ ಸಣ್ಣ ಪುಟ್ಟ ವೇರಿಯೇಷನ್ಸ್ ಮಾಡಿಕೊಂಡು ಅಥವಾ ಹೆಸರು ಚೇಂಜ್ ಮಾಡಿಕೊಂಡು ಮಾಡಿರೋದು ಇದು ಡಿಸೈನರ್ ಜೀನ್ಸ್. ಈ ವರ್ಷದ ಫ್ಯಾಷನ್ ಟ್ರೆಂಡ್ ಬಗ್ಗೆ ಈ ವಿಡಿಯೋದಲ್ಲಿದೆ, ಹಾಗೆಯೇ ಹೈಟ್ ಕಾಣಿಸ್ಬೇಕು ಅಂದರೆ ಈ ವಿಡಿಯೋದಲ್ಲಿದೆ. ಧನ್ಯವಾದಗಳು.